ನಮಸ್ಕಾರ. ನಾವು ಕೂಡ ಸುದ್ದಿ ಇರುತ್ತೆ ಉಪ್ಪು ಹುಳಿ ಖಾರ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮಳೆ ಬರೋ ಥರ ಇದೆ, ಮೋಡ ಕವಿದ ವಾತಾವರಣ, ಖಾರ ಖಾರವಾಗಿ ಯಾವ್ದಾದ್ರು ಚಾಟ್ಸ್ ತಿನ್ನೋಣ ಅನ್ನಿಸ್ತಿದೆ. ಇವತ್ತು ನಂದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಕೇಳಿ ಅಣ್ಣ. ನಿನಗೊಂದು ಸೂಪರ್ ಫೇಮಸ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ. ನಮ್ಮ ಹಳೆಯ ಅಡ್ಡ ಇದು. ನಾನು ಸುಮಾರು ಇಲ್ಲಿ 94 ಬಂದು ತಿಂತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿದ್ದಾಗಿಂದ ಬಂದು ತಿಂತಾ ಇದ್ದೀನಿ ಇಲ್ಲಿ. ಸಖತ್ತಾಗಿರುತ್ತೆ, ಶರ್ಮಾ ಚಾಟ್ಸ್ ಹೌಸ್ ಅಂತ. ಬಾ, ಅಲ್ಲಿ ಹೋಗಿ ನಿಮಗೆ ಒಳ್ಳೆ ಚಾಟ್ಸ್ ಕೊಡಿಸ್ತೀನಿ. ವಿಜಯನಗರ ಟೋಲ್ಗೇಟ್ ಎದುರುಗಡೆ ಶನಿ ಮಹಾತ್ಮ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ಡಿಮಾರ್ಟು, ಡಿಮಾರ್ಟ್ ಆಪೋಸಿಟಲ್ಲೇ ಶರ್ಮಾ ಚಾಟ್ ಹೌಸ್ ಇರೋದು. ಮೇನ್ ರೋಡಲ್ಲೇ ಇದೆ, ಮೇನ್ ರೋಡಲ್ಲೇ ಇದ್ರು ತುಂಬ ಜನ ಯಾವಾಗಲೂ ಬಂದು ತಿನ್ನೋ ಅಂತ ಒಂದು ಚಾಟ್ ಸೆಂಟರ್ ನಾನು ನೋಡಿರೋದಿದು. ನಾನು ಕೂಡ ಒಂದು 8 ವರ್ಷದಿಂದ ಇಲ್ಲಿಗೆ ಬಂದು ತಿಂತಾ ಇದ್ದೀನಿ. ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ವಿತ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸುಮಾರು ಇಲ್ಲಿ ಇವರು ಶುರು ಮಾಡಿ ಇದನ್ನು 38 ವರ್ಷಗಳಾಗಿದೆ. ಅದು ಅವತ್ತೇ ಹೇಗೆ ಟೇಸ್ಟ್ ಕೊಡ್ತಾ ಇದ್ರು, ಇವತ್ತು ಅದೇ ಟೇಸ್ಟ್ ಇದೆ. ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಮತ್ತು ದಿನಕ್ಕೆ ಆಲ್ಮೋಸ್ಟ್ ಅವರು ಹೇಳಿದ ಮಟ್ಟಿಗೆ 300 ಪ್ಲೇಟ್ ಮೇಲೆ ದಿನಕ್ಕೆ ಅವರು ಸೇಲ್ ಮಾಡ್ತಾರಂತೆ. ಮಸಾಲೆ ಪುರಿ ಟೇಸ್ಟ್ ನೋಡೋಣ. ಆನಿಯನ್ ಆಗಿರ್ಬೋದು, ಕ್ಯಾರೆಟು, ಆ ಹಸಿ ಬಟಾಣಿ ಅಂದರೆ ಬೇಯಿಸಿರೋಂಥ ಬಟಾಣಿ, ಅದ್ರ ಟೇಸ್ಟು ಬಾಯಿ ಇಟ್ಟ ತಕ್ಷಣ ಫ್ಲೇವರ್ ತುಂಬ ಚೆನ್ನಾಗಿದೆ ಮಸಾಲೆ ಪುರಿ ಟೇಸ್ಟು. ಮಸಾಲೆ ಪುರಿ ಆದಮೇಲೆ ಒಂದು ಬೇಲ್ ಪುರಿ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಬೇಲ್ ಪುರಿ ಅದನ್ನು ಎಷ್ಟು ಮಿಕ್ಸ್ ಮಾಡ್ತಾರೆ, ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನಮ್ಗೆ ಕೊಡ್ತಾರೋ ಅಷ್ಟು ಅದ್ರ ಫ್ಲೇವರು, ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಅಷ್ಟೇ, ನಿಮಗೆ ಯಾವತ್ತೇ ಬಂದು ನೀವು ತಿನ್ನಿ ಒಂದೇ ಥರ ಇರುತ್ತೆ. ಅದು ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೋಡಿ, ನಾನು ಬಿಟ್ಟು ತಿಂತಾ ಇದ್ದಾಳೆ ನನ್ನ ಹೆಂಡತಿ, ಬರೀ ನನಗೆ ಹೇಳೋದಷ್ಟೇ. ಬೇಲ್ ಪುರಿ ಕೂಡ ತುಂಬ ಚೆನ್ನಾಗಿದೆ. ಮಧ್ಯ ಮಧ್ಯದಲ್ಲಿ ಆ ಬಟಾಣಿ ಸಿಗುತ್ತಲ್ಲ, ಅದ್ರ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ತಿಂದಮೇಲೆ ಪಾನಿಪುರಿ, ಫೇವ್ರೇಟ್ ಪಾನಿಪುರಿ ಎಲ್ಲರಿಗೂ, ಅದು ತಿಂದಿದ್ರೆ ಚೆನ್ನಾಗಿರುತ್ತಾ. ಬನ್ನಿ, ಇಲ್ಲಿ ಪಾನಿಪುರಿನ ಸೆಟ್ ಮಾಡಿ ಕೂಡ ಕೊಡ್ತಾರೆ, ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಡ್ತಾರೆ. ಸೊ ಪಾನಿಪುರಿ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಮತ್ತೆ ಅದು ಫ್ಲೇವರ್, ಪಾನಿ ಫ್ಲೇವರು ಅಷ್ಟೇ, ನಿಮಗೆ ಅದರ ಸುವಾಸನೆ, ಅದರ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹಾಗೆ ಎಷ್ಟು ಸತಿ ಕುಡಿದ್ರೂ ನಿಮಗೆ ತೃಪ್ತಿನೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು. ಒಂದ್ಸತಿ ಖಂಡಿತವಾಗಿ ನೀವು ಇಲ್ಲಿ ಬಂದು ತಿನ್ನಬೇಕು ಅನ್ನೋದು ನನ್ನ ಸಜೆಷನ್ನು. ನೋಡಿ ಏನು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ, ಸೂಪರ್ ಕಣ್ರಿ. ಆ ಪಾನಿನಲ್ಲಿ ಆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಆಗಿರ್ಬೋದು, ಅದಕ್ಕೆ ಆನಿಯನ್ ಹಾಕ್ಕೊಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.